ಮುದ್ದಾಪುರಕ್ಕೆ ಹೋಗೋಣ, ಶಿವಭಕ್ತಳ ಗುಡಿಯ ನೋಡೋಣ, ಸೋಮೇಶ್ವರನ ಪೂಜೆಯ ಮಾಡಿ ಧನ್ಯತೆಯನ್ನು ನಾವು ಪಡೆಯೋಣ. ಪೂಜೆಯಲ್ಲಿ ದೃಷ್ಟಿಯನ್ನಿರಿಸಿ ಕುಡಿತವಳನ್ನು ಕಾಣೋಣ, ನಮ್ಮನೆ ನಾವು ತಿಳಿಯೋಣ. ತ್ರಿಕಾಲ ಪೂಜೆಯ ನೋಡಿ ದಾನಮ್ಮನ ಚರಿತೆಯ ಹಾಡಿ ಶಿವಪಥವನ್ನು ನಾವರಿಯೋಣ, ಗುರುಬಸವನನ್ನು ನೆನೆಯುತ್ತ ನಾವು ಶಿವತತ್ವವನ್ನು ತಿಳಿಯೋಣ. ಬಲಗಳ ಕೊಡುವ ಪಾಲಿಸೆನ್ನ ಗೌರಿ ಪಾಪ ಸಂಹಾರಿ ಗಳಗುವೆ ಮಂಗಲ ಮನ ನಿರ್ಮಲ ಕಾರ್ತಿಕ ತಿಂಗಳಿನಲ್ಲಿ ನಾವು ದೀಪಾರಾಧನೆ ಮಾಡಿ ಕಾರ್ತಿಕ ತಿಂಗಳಿನಲ್ಲಿ ನಾವು ದೀಪಾರಾಧನೆ ಮಾಡಿ ಜೀವನ ಪಾವನಗೊಳಿಸೋಣ, ಗುರುವಾರ ದಿನದೇ ಅಮಾವಾಸ್ಯೆ ಎಂದು ತಾಯಿಯನ್ನು ನಾವು ನೆನೆಯೋಣ, ಭವಪಾಶವನ್ನು ಬರೆಯೋಣ. ಕುಂಕುಮ ಭಾಗ್ಯ ನಮಗಮ್ಮ ದಾನಮ್ಮ ದಾನಮ್ಮ ದೇವಿ ನಿನಗೆ ಶರಣಮ್ಮ ಲಕ್ಷ್ಮೀ ನಿನಗೆ ಶರಣಮ್ಮ. ದರ್ಶನವನ್ನು ದಾನಮ್ಮನಿಗೆ ಮೂರ್ತಿ. ತಂದೆ ತಂದೆ ತಂದೆ